ಎಲ್ಲ ಆತ್ಮಜ್ಯೋತಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಈ ದಿನ ಸಹಜ ಸಮಾಧಿ ಧ್ಯಾನದ ಅಭ್ಯಾಸವನ್ನು ಮಾಡೋಣ. ಸಹಜ ಸಮಾಧಿ ಅಂದ್ರೆ ಏನು? ಯಾವುದೇ ಪ್ರಯತ್ನ ಮಾಡದೆ, ಏನೂ ಬೇಕು ಎಂಬ ಆಕಾಂಕ್ಷೆ ಇಲ್ಲದೆ ಶಾಂತವಾಗಿ ಆನಂದವಾಗಿ ನಮ್ಮ ಸಹಜ ಸ್ಥಿತಿಯಲ್ಲಿರುವುದು ಸಹಜ ಸಮಾಧಿ. ಈ ಸಹಜ ಸಮಾಧಿ ಅಭ್ಯಾಸಕ್ಕೆ ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಎನ್ನುವ ಹಂತಗಳಿದ್ದಾವೆ. ಈ ಹಂತಗಳನ್ನು ನಾನು ಬೇರೆ ಬೇರೆ ಬೇರೆಯಾಗಿ ವಿವರಿಸಿದ್ದೆ. ಈಗ ಸಹಜ ಸಮಾಧಿ ಅಭ್ಯಾಸವನ್ನು ಮಾಡೋಣ. ಎರಡು ಕೈಗಳನ್ನು ಜೋಡಿಸಿ ಗುರು ನಮಸ್ಕಾರ. ಜೀವಾತ್ಮ ಪರಮಾತ್ಮ ಏಕತ್ವವನ್ನು ನೆನಪಿಸಿಕೊಳ್ಳಿ. ಎದೆಯನ್ನು ಎದೆಗೆ ಕೈ ಮುಟ್ಟಲಿ. ಹೃದಯದಲ್ಲಿ ಪ್ರೇಮ ಭಾವ ತುಂಬಿಕೊಳ್ಳಲಿ. ಇಡೀ ವಿಶ್ವದಲ್ಲಿ ಗುರುವಿನ ಪ್ರೇಮ ಆನಂದ ಹರಡಲಿ. ನಮ್ಮ ಹೃದಯ ವಿಶಾಲವಾಗಲಿ. ನಮ್ಮ ಜೀವನದಲ್ಲಿ ನಮಗೆ ಪಡೆದ ಅನುಭವಗಳು ಪಡೆದ ಎಲ್ಲದಕ್ಕೂ ಕೃತಜ್ಞತೆಗಳನ್ನು ಅರ್ಪಿಸೋಣ. ಮನುಷ್ಯ ಜನ್ಮ, ಪುಣ್ಯಭೂಮಿ ಭಾರತದ ಜನ್ಮ, ಸದ್ಗುರು ಕೃಪೆ, ಕುಟುಂಬ, ಆರೋಗ್ಯ ಎಲ್ಲದಕ್ಕೂ ಕೃತಜ್ಞತೆಯನ್ನು ಅನುಭವಿಸಿದಾಗ ಹೃದಯ ವಿಶಾಲವಾಗ್ತದೆ. ಮೂರು ಬಾರಿ ನಮ್ಮ ಆಜ್ಞಾ ಮತ್ತು ಹೃದಯವನ್ನ ಜೋಡಿಸುವಂತೆ ಉಸಿರಾಟ ಮಾಡಿ ದೀರ್ಘವಾಗಿ ಉಸಿರಾಟ. ಆಜ್ಞಾ ಚಕ್ರದಲ್ಲಿ ಓಂಕಾರವನ್ನ ಮೂರು ಬಾರಿ ಹಿಡಿ, ತಲೆಯನ್ನು ಬಗ್ಗಿಸಿ. ಅನಾಹತ ಚಕ್ರದಲ್ಲಿ ಎಂ ಬೀಜ ಮಂತ್ರವನ್ನು ಮೂರು ಬಾರಿ ಹೇಳಿ. ಈ ನಮಸ್ಕಾರ ಕ್ರಿಯೆಯಿಂದ ನಮ್ಮ ಭಾವನೆಗಳ ಉದ್ವೇಗ, ಎಮೋಷನಲ್ ಡಿಸ್ಟರ್ಬೆನ್ಸ್ ಕಡಿಮೆ ಆಗ್ತದೆ. ಶಾಂತಿ ಹುಟ್ಟುತ್ತದೆ ಮನಸ್ಸಿನಲ್ಲಿ. ಈಗ ಗುರು ವಂದನೆ ಮಾಡೋಣ. ನೀವು ಎಲ್ಲಿ ಕೂತಿದ್ದೀರಾ ಅಲ್ಲೇ ಕುರ್ಚಿ ಮೇಲೆ ಕೂತ್ಕೊಂಡ್ರೆ ಕುರ್ಚಿಯಲ್ಲಿ, ನೆಲದ ಮೇಲೆ ಕೂತ್ಕೊಂಡ್ರೆ ನೆಲದಲ್ಲಿ ಬಗ್ಗಿ ತಲೆಯನ್ನು ನೆಲಕ್ಕೆ ತಾಕ್ಸಿ ಮೂರು ಬಾರಿ ನಮ್ಮ ಗುರುವಿಗೆ ಪ್ರಾಣಶಕ್ತಿಯನ್ನು ಅರ್ಪಣೆ ಮಾಡೋಣ. ಗುರು ನಮ್ಮ ಅರಿವು ಆಜ್ಞಾಚಕ್ರದಲ್ಲಿರುವ ಚೈತನ್ಯ, ಬೆನ್ನುಮೂಳೆಯ ಕೆಳಗಿನ ಮೂಲ ಆಧಾರದಿಂದ ಆಜ್ಞಾಚಕ್ರದವರೆಗೆ ಮೂರು ಬಾರಿ ದೈಹಿಕವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಶಕ್ತಿಯ ಪ್ರವಾಹ ಆಗಲಿ. ಗುರುವಿಗೆ ನಮ್ಮ ಪ್ರಾಣಶಕ್ತಿಯನ್ನು ಅರ್ಪಣೆ ಮಾಡೋಣ. ಹಣೆಯ ಭಾಗದಲ್ಲಿ ಓಂಕಾರ, ಮೂಲಾಧಾರ ಸ್ವಾಧಿಷ್ಠಾನ ಎಲ್ಲ ಚಕ್ರಗಳಲ್ಲಿ ನಾ ಮ ಶಿ ವ ಯ ಹಣೆಯ ಭಾಗಕ್ಕೆ ಬಂದಾಗ ಓಂ ನಮ ಶಿವಾಯ. ಇಡೀ ವಿಶ್ವದೊಟ್ಟಿಗೆ ನಾನು ಒಂದಾಗಿದ್ದೇನೆ. ಶಿವಸ್ವರೂಪಿ ನಾನು. ನಿತ್ಯ ಭಾಗಕ್ಕೆ ಗಮನವಾಗಲಿ. ಬ್ರಹ್ಮರಂಧ್ರ ಶಿವೋಹಂ.
ಶಿವಸ್ವರೂಪಿ ನಾನು, ಸಚ್ಚಿದಾನಂದ ಸ್ವರೂಪಿ ನಾನು, ನಿಧಾನವಾಗಿ ಕೂತ್ಕೊಳ್ಳಿ, ಧ್ಯಾನಾವಸ್ಥೆಯಲ್ಲಿ ಕೂತ್ಕೊಳ್ಳಿ, ಎರಡು ಕೈಗಳನ್ನ ಧ್ಯಾನ ಮುದ್ರೆ ಇಟ್ಕೊಳ್ಳಿ. ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಸಚ್ಚಿದಾನಂದ ಆತ್ಮ ಶಿವನಾನ್ ನಾನೇ, ಅಥವಾ ಎರಡು ಕೈಗಳನ್ನ ಒಂದು ಮೇಲೆ ಹೊಂದಿರ್ಕೋಬಹುದು. ಈಗ ಗುರು ಪ್ರಾರ್ಥನೆ ಮಾಡೋಣ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಸದ್ಗುರು ನನ್ನ ಆತ್ಮ, ನನ್ನ ಅಂತರಾತ್ಮ ಸದ್ಗುರು, ಚೈತನ್ಯ ಸ್ವರೂಪಿ, ಆಕಾಶ ತತ್ವಕ್ಕೆ ಅತೀತನಾದ, ಶಾಶ್ವತ ಶಾಂತ ಸ್ವರೂಪಿ, ಸೂಕ್ಷ್ಮವಾದ ನಾದ, ಸೂಕ್ಷ್ಮವಾದ ಬೆಳಕು ಬಿಂದು ಮತ್ತು ಕಾಲ ಅಂದ್ರೆ ಕಲಾ ಅಂದ್ರೆ ವಿಭಿನ್ನತೆಯಿಂದ ಬೇರ್ಪಟ್ಟ ಶುದ್ಧ ಚೈತನ್ಯವಾದ ನಿರಂಜನವಾದ ಸದ್ಗುರುವಿಗೆ ನಮ್ಮ ವಂದನೆಗಳು. ಹೇ ಸದ್ಗುರು, ಹೇ ಪರಮೇಶ್ವರ, ಹೇ ಸರ್ವೇಶ್ವರ, ಹೇ ಜ್ಞಾನೇಶ್ವರ, ಈ ದಿನ ನಾವು ಧ್ಯಾನ ಸಾಧನೆ ಮಾಡ್ತಾ ಇದ್ದೇವೆ, ನಮ್ಮ ಮೇಲೆ ಕೃಪೆ ಮಾಡು. ಆತ್ಮನೋ ಮೋಕ್ಷಾರ್ಥಂ ಜಗದಿತ ಜಗದಿದಾಯ ಭಾವನೆಯಿಂದ ಜೀವನ ಮಾಡುವ ಶಕ್ತಿ ಕೊಡು. ಧ್ಯಾನ ಸಾಧನೆಯಲ್ಲಿ ಚಿತ್ತಶುದ್ಧಿಯಾಗಿ ಆತ್ಮಜ್ಞಾನ ಮೂಡಿಬರಲಿ. ಶಾಂತಿಯ ಬೆಳಕು, ಪ್ರಜ್ಞೆಯ ಬೆಳಕು ನಮ್ಮಲ್ಲಿ ಮೂಡಿಬರಲಿ. ಕೃಪೆ ಮಾಡು. ಈಗ ಧ್ಯಾನ ಮುಂದುವರಿಸೋಣ. ಕಣ್ಣನ್ನ ಗಮನವನ್ನು ಆಜ್ಞಾಚಕ ಪ್ರತಿಕೊಳ್ಳಿ. ಪ್ರಾಣಾಯಾಮ, ದೀರ್ಘವಾಗಿ ಉಸ್ತವಳಿ, ಹೊಟ್ಟೆ ಮತ್ತು ಎದೆ, ಕಿಬ್ಬೊಟ್ಟೆ, ಉಬ್ಬಲಿ, ಪೂರ್ಣವಾಗಿ ಉಸಿರುತ್ತಕೊಂಡು ಉಸಿರನ್ನ ಗಟ್ಟಿಯಾಗಿ ಹಿಡ್ಕೊ, ಉಸಿರನ್ನ ಹಿಡ್ಕೋಬೇಕು, ಹೊಟ್ಟೆನ ಒಳಗೆ ಹಿಡ್ಕೋಬೇಕು ಮತ್ತು ಮೂಲಾಧಾರವನ್ನ ಮಲದ್ವಾರವನ್ನು ಒಳಗೆ ಹಿಡಬೇಕು. ಉಡ್ಯಾನ ಬಂದ ಮೂಲ ಬಂದ ಗಮನ ಆಜ್ಞಾಚಕದ ಕಡೆಯಲ್ಲಿ ಪ್ರಾಣಶಕ್ತಿ ಮನೆಯ ಭಾಗದಲ್ಲಿ ತುಂಬಿಕೊಳ್ತದೆ, ತಲೆಯೊಳಗೆ ತುಂಬಿಕೊಳ್ತದೆ. ಸಾಧ್ಯವಾದಷ್ಟು ಉಸಿರು ಹಿಡ್ಕೊಳ್ಳಿ, ದೀರ್ಘವಾಗಿ ಉಸಿರು ಬಿಡಿ. ದೀರ್ಘವಾಗಿ ಉಸಿರು ಬಿಡೋದು, ಜಾಸ್ತಿ ಹೊತ್ತು ಬಿಡಬೇಕು. ಇದನ್ನ 5 ಬಾರಿ ಪುನಃ ಮಾಡಿ ಪುನರಾವರ್ತಿಸಿ.
5 ಬಾರಿ ಇದೇ ಪ್ರಾಣಾಯಾಮವನ್ನು ಮುಂದುವರಿಸಿ, ಉಸಿರನ್ನು ಒಳತೆಗೊಳ್ಳಿ, ಉಸಿರನ್ನು ಹಿಡ್ಕೊಳ್ಳಿ. ಬಂಧದ ಅಭ್ಯಾಸ ಬೇಡ, ಬಂಧಗಳು ಬೇಡ. ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಉಸಿರು ಹಿಡ್ಕೊಳ್ಳಿ. ಪ್ರಾಣನಿದ್ದಿಗೆ ಹಣೆಗೆ ಏರಲಿ, ಉಸಿರನ್ನು ದೀರ್ಘವಾಗಿ ಬಿಡಿ. 5 ಬಾರಿ ಅಭ್ಯಾಸ. ಈಗ ಪ್ರತ್ಯಾಹಾರ, ಉಸಿರನ್ನ ಒಳತೆಗೊಳ್ಳಿ, ಆಳವಾಗಿ ದೀರ್ಘವಾಗಿ ನಿಧಾನವಾಗಿ. ಪ್ರಾಣಶಕ್ತಿ ಬೆನ್ನಲ್ಲಿ, ಬೆನ್ನು ಮೂಳೆಯಲ್ಲಿ ಮೂಲ ಆಧಾರದಿಂದ ಆಜ್ಞಾಚಕ್ರಕ್ಕೆ ಪ್ರವಾಹ ಆಗಲಿ, ಸಣ್ಣ ಬೆಳಕಿನ ಕಿರಣದ ಹಾಗೆ ಆಗಲಿ, ಅಥವಾ ಹಾಲಿನ ಹಾಗೆ ತಣ್ಣಗೆ ಪ್ರಾಣಶಕ್ತಿ ಬೆನ್ನು ಮೂಳೆಗೆ ಹೋಗಿ ಆಜ್ಞಾಚಕ್ರಕ್ಕೆ ಸೇರಿಕೊಳ್ಳಿ. ಮಿದುಳಿನ ಭಾಗವನ್ನು ಬೆಳಗಲಿ. ಉಸಿರು ಬಿಡುವಾಗ ದೀರ್ಘವಾಗಿ ಉಸಿರು ಬಿಡಬೇಕು. ಗಂಟಲ್ಲಿ ಸೋ ಶಬ್ದ, ಅಹಂ ಶಬ್ದವನ್ನು ಮಾಡ್ತಾ ದೀರ್ಘವಾಗಿ ಉಸಿರು ಬಿಡಬೇಕು. ಅಭ್ಯಾಸವನ್ನು 5 ಬಾರಿ ಮಾಡಿ. ಉಸಿರು ಒಳಕೊಂಡಾಗ ಮೂಲಬಂಧ ಮತ್ತು ಉದ್ಯಾನವನ್ನ ಹೊಟ್ಟೆ ಒಳಕ್ಕೆ ಇಡ್ಕೋಬೇಕು. ಮಲದ್ವಾರನ ಒಳಕ್ಕೆ ಇಡ್ಕೋಬೇಕು. ಪ್ರಾಣಶಕ್ತಿ ಮೇಲಕ್ಕೆ ಇರಲಿ. 5 ಬಾರಿ ಅಭ್ಯಾಸ. ಈಗ 5 ಬಾರಿ ಇದೇ ಪ್ರತ್ಯಾಹಾರವನ್ನು ಮುಂದುವರಿಸಿ, ಉಸಿರನ್ನು ತಗೊಳ್ಳಿ, ಬಂದ ಬೇಡ, ಉಸಿರು ಹಿಡ್ಕೊಳ್ಳಿ, ಪ್ರಾಣಶಕ್ತಿ ಬೆನ್ನುಮೂಳೆಯಲ್ಲಿ ಏರಲಿ. ನಿಧಾನ ಮಾಡಬೇಕು. 1 ನಿಮಿಷಕ್ಕೆ 4-6 ಬಾರಿ ಉಸಿರಾಟ ಮಾಡಬೇಕು. ಮನಸ್ಸು ಶಾಂತವಾಗ್ತದೆ, ಅಶಾಂತವಾಗ್ತದೆ. ಅತ್ಯಂತ ಶಾಂತ ಸ್ಥಿತಿಯನ್ನು ಏರ್ತೀರ.
ಈಗ ಧಾರಣಾಭ್ಯಾಸ, ಗಮನ, ಉಸಿರನ್ನು ದೀರ್ಘವಾಗಿ ಎಳ್ಕೊಳ್ಳಿ. ಹೊಟ್ಟೆ ಮೇಲಕ್ಕೆ ಬರ್ತದೆ, ಹೊಟ್ಟೆ ಕೆಳಕ್ಕೆ ಹೋಗ್ತದೆ. ಈ ಹೊಟ್ಟೆ ಮೇಲಕ್ಕೆ ಹೋಗಿ ಕೆಳಕ್ಕೆ ಹೋದಾಗ ಒಂದು ಕ್ಷಣ ಕಾಲ ಸ್ವಲ್ಪ ಹೊತ್ತಿರ್ತದೆ. ಹೊಟ್ಟೆಯ ಚಲನೆಯನ್ನು ಗಮನಿಸ್ತಿರೋ ಸಾಕ್ಷಿ ನಾನು. ಕ್ಷಣಕಾಲ ಉಸಿರು ನಿಂತಾಗ ಅದನ್ನು ಗಮನಿಸ್ತಿರುವ ಶುದ್ಧ ಚೈತನ್ಯ ನಾನು, ಬ್ರಹ್ಮಸ್ವರೂಪಿ ನಾನು. ಈ ಭಾವನೆಯಿಂದ ಮಾಡಿ 5 ಬಾರಿ. ಗಂಟಲ್ಲಿ ಸಣ್ಣ ಶಬ್ದ, ಸೋಮ್ ಶಬ್ದ ಬರ್ತಾ ಇರ್ತದೆ. ಶಿವಸ್ವರೂಪಿ ನಾನು ಅನ್ನೋದು ನೆನಪಿಟ್ಕೊಳ್ಳಿ. ನಿಧಾನವಾಗಿ ಗಮನವನ್ನ ಮೂಗಿನ ಕಡೆ ತಗೊಂಡು ಹೋಗಿ. ಮೂಗಿನ ತುದಿಯಲ್ಲಿ ಉಸಿರು ಹೊರಕ್ಕೆ ಬರುವಾಗ ತುದಿಯನ್ನು ಮುಟ್ತದೆ, ಒಳಕ್ಕೆ ಹೋಗುವಾಗ ತುದಿಯನ್ನು ಮುಟ್ತದೆ. ಕ್ಷಣಕಾಲ ಉಸಿರು ನಿಲ್ತದೆ. ಮೂಗಿನ ತುದಿಯನ್ನು ಮುಟ್ಟುವ ಉಸಿರನ್ನು ಗಮನಿಸುತ್ತಿರುವ ಸಾಕ್ಷಿ ನಾನು. ಉಸಿರು ನಾನು ನಿಂತಾಗ ಶುದ್ಧ ಚೈತನ್ಯ ನಾನು. ಆ ಭಾವನೆಯಿಂದ ಉಸಿರಾಟವನ್ನು ಗಮನಿಸಿ. ಮನಸ್ಸು ಶಾಂತ ಶಾಂತಿ, ರಿಲ್ಯಾಕ್ಸೇಷನ್. ಗಮನ ಈಗ ಆಜ್ಞಾಚಕ್ರದ ಕಡೆ ಹೋಗಲಿ. ಆಜ್ಞಾಚಕ್ರದಲ್ಲಿ ಗಮನ ಹೋಗ್ತಿದ್ದಾಗೆ ಮನಸ್ಸು ಶಾಂತ. ಓಂ ನಮ ಶಿವಾಯ. ಇಡೀ ವಿಶ್ವವೇ ಶಕ್ತಿ ಸ್ವರೂಪ. ವಿಶ್ವದಟಿಗೆ ನಾನು ಶಕ್ತಿ ಸ್ವರೂಪಿಯಾಗಿ ಒಂದಾಗಿದ್ದೇನೆ. ಶರೀರದ ಎಲ್ಲ ಶಕ್ತಿಗಳು, ಎನರ್ಜಿಗಳು ಆಜ್ಞಾಚಕ್ರದಿಂದ ಒಳಕ್ಕೆ ಮತ್ತು ಹೊರಕ್ಕೆ ಪ್ರವೇಶ ಮಾಡ್ತದೆ. ಮನಸ್ಸು ಶಾಂತವಾಗಿದೆ. ಗಮನ ಈಗ ಬ್ರಹ್ಮರಂಧ್ರದ ಕಡೆ ಹೋಗಲಿ. ನೆತ್ತಿಯ ಭಾಗದಲ್ಲಿರುವ ಬ್ರಹ್ಮರಂಧ್ರದ ಕಡೆ ಹೋಗಲಿ. ಶಿವೋಹಂ ಶಿವಸ್ವರೂಪಿ ನಾನು, ಸಚ್ಚಿದಾನಂದ ಸ್ವರೂಪಿ ನಾನು, ಶಾಂತಿ ಸ್ವರೂಪಿ ನಾನು.
ಗಮನ ತಲೆಯೊಳಗಿರುವ ಬ್ರಹ್ಮ ಕಪಾಲದ ಕಡೆ ಬರಲಿ. ಒಳಗಿನ ಅವಕಾಶ ಚಿದಾಕಾಶ, ನಾನು ಚಿದಾಕಾಶದಲ್ಲಿ ಚಿದಾಕಾಶವಾಗಿದ್ದೇನೆ. ಶರೀರದ ಎದೆ ಭಾಗದೊಳಗೆ, ಹೊಟ್ಟೆಯೊಳಗೆ, ಕಾಲಿನೊಳಗೆ, ತೊಡೆಯೊಳಗೆ, ಕೈಯೊಳಗೆ ಆಕಾಶ ಇದೆ. ಆಕಾಶ ಸ್ವರೂಪಿಯಾಗಿ, ಚಿದಾಕಾಶ ಸ್ವರೂಪಿಯಾಗಿ ನಾನಿದ್ದೇನೆ. ಶಾಂತಿ ನನ್ನ ಸ್ವರೂಪ, ಆನಂದ ನನ್ನ ಸ್ವರೂಪ, ಗಮನ ನಿಧಾನವಾಗಿ ನೆತ್ತಿಯಿಂದ 12 ಇಂಚು ಮೇಲುಗಡೆ ಸಹಸ್ರಾರ್ಧ ಕಡೆ ಹೋಗಲಿ. ಹೊರಗಿನ ಆಕಾಶ ಮತ್ತು ಒಳಗಿನ ಆಕಾಶ ಎರಡು ಒಂದೇ. ಅನಂತ ಆಕಾಶ, ಅದನ್ನು ಗಮನಿಸುವ ಶುದ್ಧ ಅರಿವು ನಾನು, ಚೈತನ್ಯ ನಾನು, ಸಚ್ಚಿದಾನಂದ ಸ್ವರೂಪಿ ನಾನು, ಬ್ರಹ್ಮ ಸ್ವರೂಪಿ ನಾನು. ಓಂ ಸದ್ಗುರುದೇವಾಯ ನಮಃ. ನಾನು ಸದ್ಗುರುವಿನೊಟ್ಟಿಗೆ ಒಂದಾಗಿದ್ದೇನೆ. ನಿಧಾನವಾಗಿ ಗಮನ ಬ್ರಹ್ಮರಂಧ್ರ ಕಡೆ ಇರಲಿ. ಓಂ ನಮಃ ಶಿವಾಯ. ಶಿವಸ್ವರೂಪಿ ನಾನು. ಗಮನ ನಿಧಾನವಾದ ಆಜ್ಞಾ ಚಕ್ರಗಳಲ್ಲಿ ಓಂ ನಮಃ ಶಿವಾಯ. ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾ ಪೂರ್ಣಮುದುಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚಿದಾನಂದಾತ್ಮ ಶಿವನಾನ್ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಕ್ ಜ್ಯೋತಿ ಪರಾತ್ಮ ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ ಶಿವೋಸ್ಮ್ಯಹಂ. ಎರಡು ಕೈಗಳನ್ನು ಆಶೀರ್ವಾದ ಇಟ್ಕೊಳ್ಳಿ. ನಮ್ಮ ಹೃದಯ ವಿಶಾಲವಾಗಲಿ. ಸಮಸ್ತ ಜೀವಿಗಳು, ಕಾಡಿನ ಪ್ರಾಣಿಗಳು, ಪಶು ಪಕ್ಷಿಗಳು, ಮನುಷ್ಯರು,
ಶಾಂತಿ ಅನುಭವಿಸ್ಲಿ, ಕಣ್ಣಿಗೆ ಕಾಣದ ಅದೃಶ್ಯ ಜೀವಿಗಳು ಶಾಂತಿ ಅನುಭವಿಸ್ಲಿ. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು, ಲೋಕಾಹ ಸಮಸ್ತಾಹ ಸುಖಿನೋ ಭವಂತು, ಲೋಕಾಹ ಸಮಸ್ತಾಹ ಸುಖಿನೋ ಭವಂತು. ಹರಿಹಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಎರಡು ಕಣ್ಣು ಚೆನ್ನಾಗಿ ಮುಚ್ಚಿ ಕಣ್ಣಿಗೆ ಶಾಖ ಪಡಿ, ಕಣ್ಣ ನಿಧಾನ ತೆರೆಯಿರಿ. ಗಮನ ಆಜ್ಞಾಚಕ್ರ ಹತ್ತು ಸಹಸ್ರಾರದ ಕಡೆಗಿರಲಿ. ತೆರೆದ ಕಣ್ಣಿಂದ ಧ್ಯಾನ ಮುಂದುವರಿತಾ ಇರಬೇಕು. ದಿನನಿತ್ಯದ ಕೆಲಸಗಳಲ್ಲಿ ಪುನಃ ಪುನಃ ಗಮನ ಆಜ್ಞಾಚಕ್ರ ಅಥವಾ ಬ್ರಹ್ಮರಂಧ್ರದ ಕಡೆ ಬರಲಿ. ಧ್ಯಾನಾವಸ್ಥೆ ಸದಾಕಾಲ ಇರಬೇಕು. ಇವತ್ತಿಗೆ ಸಹಜ ಸಮಾಧಿ ಅಭ್ಯಾಸವನ್ನು ಮುಗಿಸೋಣ. ದಿನ ಇದು ಅಭ್ಯಾಸವನ್ನು ಮಾಡ್ತಾ ಇದ್ದಾಗೆ ಮನಸ್ಸು ಶಾಂತವಾಗಿ ಆತ್ಮಜ್ಞಾನ ಸ್ಥಿತಿಯಲ್ಲಿ ಸಹಜ ಸ್ಥಿತಿಯಲ್ಲಿ ಒಂದಾಗ್ತದೆ. ನಮಸ್ತೆ.